ಹಲೋ ಕನ್ನಡಿಗರೇ, ಇನ್ಫೋ ಕನ್ನಡಿಗ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ವಿಡಿಯೋ ಮಾಡ್ತಿರೋದು ಬಂದು, ಸೊ ನೀವು ಆಗಲೇ ತಮ್ಮನೇಲಿ ಮತ್ತು ಟೈಟಲ್ ನೋಡಿರ್ತೀರ, ಸೊ ಒಂದು ಬ್ಯಾಕ್ಗ್ರೌಂಡ್ ಕಿಟ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ, ಸೊ ಆಲ್ಮೋಸ್ಟ್ ನಾನು 5 ಮಂತ್ಸ್ ಆಗಿತ್ತು ಗೈಸ್ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಬಿಟ್ಟು. ಸೊ ಯಾಕಂದ್ರೆ ನಾನು ಇನ್ಸ್ಟಾಗ್ರಾಮ್ ವೀಡಿಯೋಸ್ ಬಿಡೋಕ್ಕೆ ಶುರು ಮಾಡಿದ್ದೆ. ಸೊ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಬಿಟ್ಕೊಂಡು ಯೂಟ್ಯೂಬಲ್ಲಿ ವೀಡಿಯೋಸ್ ಬಿಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಸೊ ಇನ್ಮೇಲೆ ಸ್ವಲ್ಪ ಚೆನ್ನಾಗಿ ವೀಡಿಯೋಸ್ಗಳನ್ನ ಹಾಕೊತ ಹೋಗ್ತೀನಿ. ಸೊ ವಿಡಿಯೋ ಶುರು ಮಾಡೋಣ. ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ, ಇನ್ನೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಬನ್ನಿ ವೀಡಿಯೋನ ಶುರು ಮಾಡೋಣಂತೆ. ಸೀಸರ್ ಉಪಯೋಗಿಸಲಿ ಏನು ಹಂಗೆ ಕೈ ಮಾಡ್ತಾ ಇದ್ದೀನಿ. ನಾನು ಅರ್ಜೆಂಟ್ ವೀಡಿಯೋ ಮಾಡಬೇಕು ಅಂತ ಈಗ, ಓಕೆನಾ? ಸೊ ತುಂಬ ದಿನಗಳಾದಮೇಲೆ ಯೂಟ್ಯೂಬ್ ವೀಡಿಯೋ ಮಾಡ್ತಿರೋದಕ್ಕೆ ಏನು ಮಾತಾಡೋ ಗೊತ್ತಾಗ್ತಾ ಇಲ್ಲ. ಗಿಫ್ಟ್ ಬ್ಯಾಗ್ಸ್ ಬ್ಯಾಕ್ಗ್ರೌಂಡ್ ಸಿಸ್ಟಮ್ ಅಂತ ಇದೆ. ಸೊ ಬನ್ನಿ ಈಗ ಮತ್ತೆ ಕುತ್ಕೊಂಡೆ ಮಾಡೋಣ, ಯಾಕಂದ್ರೆ ನಿಮಗೂ ನೀಟಾಗಿ ಕಾಣಿಸ್ಬೇಕಲ್ಲ. ಸೊ ನಂದು ವೈಯರ್ ಮೈಕ್ ಇರೋದು ಒಂದು ಪ್ರಾಬ್ಲಮ್ ಆಗಿದೆ ಗೈಸ್, ಒಂದು ವೈಯರ್ಲೆಸ್ ಮೈಕ್ ಒಂದು ತರಿಸ್ಬೇಕು. ಸೊ ಇದರಲ್ಲ ನೆಕ್ಸ್ಟ್ ಅದನ್ನೇ ತರಿಸೋದೀಗ, ಓಕೆನಾ? ಸೊ ಉಲ್ಟಾ ಆಗಿತ್ತು ಅದಕ್ಕೇ ಬನ್ನಿ ಇದನ್ನ ಓಪನ್ ಮಾಡೋಣ. ಸೊ ಗೈಸ್ ಈಗ ಓಪನ್ ಮಾಡಿ, ಬ್ಯಾಗ್ ಕಾಣಿಸ್ತಿದ್ಯಾ? ಓಪನ್ ಮಾಡಿದ ತಕ್ಷಣ ಬ್ಯಾಗ್ ಇದೆ. ಸೊ ಗೈಸ್ ಇದು ತೆಗಿಯೋಕ್ಕಾಗಲ್ಲ, ಏನು ಮಾಡೋದೀಗ? ಅಯ್ಯೋ, ಸೊ ಎರಡು ಜಿಪ್ಗಳಿದ್ದಾವೆ ಬ್ಯಾಗು. ಸೊ ಹಿಂಗೆ ಮಾಡಿಕೊಂಡು ಇನ್ನು ಮಧ್ಯದ ಹಿಂಗೆ ವಾಗಿಸ್ಕೊಂಡು ಮಧ್ಯದಲ್ಲಿ ಬರುತ್ತೆ ಇದು, ನಾವು ಈ ರೀತಿಯೂ ಕೂಡ ಇಟ್ಕೋಬೋದು, ಓಕೆನಾ ಗೈಸ್? ಸೊ ಇದೇ ಲಾಸ್ಟ್ ಈಗ. ಸೊ ಇವಾಗ ಓಪನ್ ಕಾಣಿಸ್ತಿದ್ಯಾ? ಸೊ ಈಗ ನಾವು ಓಪನ್ ಮಾಡಿದ್ರೆ, ಓ ಬ್ಲ್ಯಾಕ್ ಸ್ಕ್ರೀನ್ ನೋಡಿ, ಓಪನ್ ಮಾಡಿದ ತಕ್ಷಣವೇ ಬ್ಲ್ಯಾಕ್ ಸ್ಕ್ರೀನ್ ಇದೆ. ಇದು ಕನಸು ಗೈಸ್, ಆಲ್ಮೋಸ್ಟ್ 1 ಇಯರ್ ಕನಸಿದು ಒಂದು. ಇವಾಗ ಮತ್ತೆ ಬ್ಯಾಗಲ್ಲಿ ಏನೇನಿದೆ ಅಂತ ನೋಡಿದ್ರೆ, ಸೊ ಬ್ಯಾಗಲ್ಲಿ ಬಂದು, ಓಹೋ ಚೆನ್ನಾಗಿದೆ ಗೈಸ್ ಟ್ರೈಪಾಡು, ಬಿದ್ದೋಗ್ಬಿಡುತ್ತೆ ಅಂತ ಭಯ. ಸೊ ನೋಡಿ ಗೈಸ್, ಸಖತ್ ವೇಟ್ ಇದೆ. ನನ್ನ ಹತ್ರ ಇರೋ ಬೇರೆ ಟ್ರೈಪಾಡ್ಗಿಂತ ಈ ಟ್ರೈಪಾಡ್ ಸಖತ್ತಂದ್ರೆ ಸಖತ್ ವೇಟ್ ಇದೆ ಗೈಸ್. ಸೊ ಸಖತ್ ವೇಟ್ ಇದೆ. ಆ್ಯಂಡ್ ಇದು ಈ ಸಿಸ್ಟಮ್ ನಂಗೆ, ಓಹೋ ನೀನು ಓಪನ್ ಮಾಡೋಣ. ಸೊ ಓಪನ್ ಇವಾಗ ಮಾಡೋದ್ಬೇಡ, ಆಮೇಲೆ ಮಾಡೋಣ. ಒಟ್ಟು ಇದು ಟ್ರೈಪಾಡ್ ವೇಟ್ ಅಂತೂ ಇದೆ, ಕ್ವಾಲಿಟಿ ಅಂತೂ ಇದೆ ಅಂತ ಗೊತ್ತೆ ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ. ಸೊ ಇನ್ನು ಲಾಕ್ ಮಾಡೋಣ. ಸೊ ತುಂಬ ಇಷ್ಟ ಆಯಿತು ಈ ಟ್ರೈಪಾಡು. ಸೊ ಈ ಒಂದು ಟ್ರೈಪಾಡ್ನ ಇಲ್ಲೇ ಸೈಡಲ್ಲಿ ಇಡೋಣ. ಇಲ್ಲೇ ಇಲ್ಲಿ ನೋಡಿದ್ರೆ 3 ಕಂಬಿಗಳಿದ್ದಾವೆ ಬ್ಲ್ಯಾಕ್ ಸ್ಕ್ರೀನ್ ಹಾಕೋದಕ್ಕೆ. ಸೊ ಇದ್ರ ಬಗ್ಗೆ ನಾನು ಆಮೇಲೆ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಇದೆಲ್ಲ ತಗೊಂಬಿಡೋಣ ಅಂತ. ಸೊ ಆಮೇಲೆ ಇನ್ನೊಂದು ಟ್ರೈಪಾಡ್ ಸೇಮ್ ಟು ಸೇಮ್ ಹಳೇದಂಗೆ ಇದೆಲ್ಲ, ಸೊ ಅದೇ ತಿಂತೀನಿ ಇದೆ. ಸೊ ಇದು ಸೊ ಅದು ಬಿಟ್ಟರೆ ಬ್ಯಾಗಲ್ಲಿ ಮತ್ತೇನೂ ಇಲ್ಲ, ಅಷ್ಟೇ ಬ್ಯಾಗ್ ಖಾಲಿ. ಬ್ಯಾಗ್ ಕ್ವಾಲಿಟಿ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ ಗೈಸ್, ಒಂದು ಲೆವೆಲ್ಗೆ ಎಲ್ಲ ಗೈಸ್. ಈಗ ನೆಕ್ಸ್ಟು ಬನ್ನಿ ಇದೆಲ್ಲ ಸೆಟಪ್ ಮಾಡೋಣ. ನಂದು ಇಲ್ಲೇ ಹಿಂದ್ಗಡೆ ಇಲ್ಲೇ ಒಂದು ಸೆಟಪ್ ಮಾಡೋಣ ಅಂತ ಇದ್ದೀನಿ, ಇದು ಎಲ್ಲ ಒಂದು ಟ್ರೈಪಾಡ್ ಏನೇ ಇದೆಲ್ಲ. ಸೊ ಇಲ್ಲೇ ಇಲ್ಲೇ ಏನೇ ಕೂತಿನಲ್ಲ ಈ ಕಡೆ ಹಿಂದ್ಗಡೆ ಜಾಗನೇ ಮಾಡ್ತೀನಿ. ಸೊ ಬನ್ನಿ ಹಾಗಾದರೆ ಮಾಡೋಣ. ಸೊ ಗೈಸ್ ಬನ್ನಿ ಇವಾಗ ಒಂದೊಂದಾಗೆ ಓಪನ್ ಮಾಡಿ. ಸೊ ಇಲ್ಲೇ ನಾನು ಮಾಡ್ತಾರೆ ಈಗ ಸೆಟಪ್ನ, ನೋಡೋಣ ಯಾವ ರೀತಿ ಬರುತ್ತೆ ಹೇಗೆ ಅಂತ. ಸೊ ಗೈಸ್ ಎಲ್ಲ ಸೆಟಪ್ನ ನಾವು ರೆಡಿ ಆದಮೇಲೆ, ಸೊ ಕೊನೆಗೆ ಔಟ್ಪುಟ್ ವೀಡಿಯೋ ಈ ರೀತಿ ಬರುತ್ತೆ. ಸೊ ಇಲ್ಲೊಂದು ರಿಂಗ್ ಲೈಟನ್ನು ನಾನು ಒಂದು ಟ್ರೈಪಾಡ್ ತರಿಸ್ಬೇಕು. ಸೊ ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡೋಕ್ಬೇಕಲ್ಲ, ಸೊ ಅದಕ್ಕೋಸ್ಕರ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಟ್ರೈಪಾಡ್ ತರಿಸಿದ ಮೇಲೆ ನಾನು ಇಟ್ಕೊಳ್ಳೋ ಏನು ಅವಶ್ಯಕತೆ ಇರಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಇಟ್ಕೊಂಡಿದ್ದೀನಿ. ಸೊ ಆಮೇಲೆ ನಾನು ಇಲ್ಲೇನು ಮಾಡಿದ್ದೀನಿ, ಇನ್ನೊಂದು RGB ಲೈಟನ್ನ ಸೆಟ್ ಮಾಡಿದ್ದೀನಿ. ಸೊ ಇಲ್ಲಿ ಸೊ ನೋಡಿ ಅಲ್ಲಿ ಒಂದು RGB ಲೈಟನ್ನ ಸೆಟ್ ಮಾಡಿದ್ದೀನಿ. ಸೊ ನಾನು ಈ ಕಡೆ ಈ ಸೈಡಿಗೆ ಬೀಳೋ ಥರ, ಸೊ ಈ ಸೈಡಿಗೆ ಬೀಳೋ ಥರ ಒಂದು RGB ಲೈಟು. ಸೊ ಇದು ಬೇಡ, ಬ್ಲೂ ಬೇಡ, ಸೊ ರೆಡ್ ಆಗೋತೀನಿ. ಸೊ ಈ ಸೈಡಿಗೆ ಬೀಳೋ ಥರ ಒಂದು ಲೈಟು, RGB ಲೈಟು. ಸೊ ಈ ಕಡೆಯಿಂದ ಒಂದು ಲೈಟ್ ಬೀಳಿದ್ರೆ ಸೊ ಥರ ಏನೋ ವೀಡಿಯೋ ಚೆನ್ನಾಗಿ ಬರುತ್ತೆ. ಸೊ ಇದು ನನ್ನ ಫೈನಲ್ ಔಟ್ಪುಟ್ ವೀಡಿಯೋ ಆಗಿರುತ್ತೆ.
ಸೊ ನೀವೇನಾದರೂ ಇರ್ತೀವಿ ವೀಡಿಯೋಸ್ಗಳನ್ನ ಮಾಡ್ತಿದ್ರು ಸೊ ನೋಡಿ ಇದೇ ಥರ ಸೆಟಪ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ. ಸೊ ಆ್ಯಂಡ್ ಈ ಒಂದು ಬ್ಯಾಕ್ಗ್ರೌಂಡ್ ಕಿಟ್ನ ಪ್ರೈಸ್ ಬಂದು 2199 ರೂಪಾಯಿ, ಸೊ 2199 ರುಪೀಸು. ಸೊ ಆಯಿತು ನನಗೆ. ಸೊ ನೋಡಿ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಸೊ ಅಮೆಝಾನ್ ಲಿಂಕು, ಸೊ ನೀವು ಅದ್ರ ಮೂಲಕ ಕೂಡ ಆರ್ಡರ್ ಮಾಡ್ಕೋಬೋದು. ಸೊ ಹಾಗೆ ಹೇಗಿತ್ತು ಈ ಒಂದು ಸೆಟಪ್ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಹೇಗಿತ್ತು ಈ ಒಂದು ವೀಡಿಯೋ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತೆಕ್ಕ ಟೇಕ್ ಕೇರ್, ಬಾಯ್.